New Hope TV, your encounter with God. Karodpatis are strong. Nobody is saying anything. And inside you say yes, outside you say no. Okay. Karodpatis are strong. Illa? Okay, who is strong? They that know their God shall be strong. The Bible says, I want to know Him daily, daily. If you are hungry for God and if you are seeking God with all your heart, God sees your hunger. He leaves heaven and He comes close to you. He will come close to you. Hallelujah. I don't care what happens around the world. Yavadana sarkara barli yenadada amele. The first thing we have to do is hungry for God. Okay, number responsibility. What is my responsibility? Number one, agalavagi, by the open your mouth wide and He fills. Second responsibility, it is your responsibility to come, start walking close to God, and He starts walking close to you. He'll start coming close to you. That is second thing. Okay, the third thing, let's turn our Bibles to Zechariah chapter 1. Zechariah chapter 1. Sometimes it's so difficult to get this small prophet. Okay, Zechariah chapter 1 and verse 3. ಆದಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ನೀವೇನು ಮಾಡೋದು ಬೇಡ, ನೀವು ಹೆಂಗದಿರಿ ಹಂಗೆ ಇರ್ರಿ, ನಾನು ನಿಮ್ಮ ಬಳಿಗೆ ಬರ್ತೀನಿ ಅಂತ ಹೇಳಿದ್ರ? ದ ಲಾರ್ಡ್ ಈಸ್ ಟೆಲಿಂಗ್ ಅಸ್ ದಿಸ್ ಮಾರ್ನಿಂಗ್, ಟೇಕ್ ಅ ಯೂ ಟರ್ನ್. ವಾಟ್ ಈಸ್ ಟೆಲಿಂಗ್? Take a U-turn. If you don't take U-turn, He will not come close to you. The Lord is saying, if you take a U-turn, and if you turn to me, and I will also turn towards you. ಒಂದೊಂದು ಸಾರಿ ನಾನು ಹೇಳ್ತೀನಿ, ಮೊನ್ನೆ ಒಂದ್ಸರಿ ಎಲ್ಲೋ ಹೋಗ್ಬೇಕಾದ್ರೆ ಸಿಕ್ಸ್ತ್ ಕ್ರಾಸ್ ದಾಟಿ ಮುಂದೆ ಹೋಗಿದ್ದೀವಿ, ರೀ ನಾನು ಮರ್ತು ಬಿಟ್ಟೆ ಅಂದು. ಏನು ಹೇಳಿದ್ದು? ನಾನು ಮರ್ತು ಬಿಟ್ಟಿದ್ದೀನಿ. ಅಲ್ಲಿ ರೋಡ್ ಬ್ಲಾಕ್ ಮಾಡವ್ರೆ, ಇಲ್ಲಿ ರೋಡ್ ಬ್ಲಾಕ್ ಮಾಡವ್ರೆ, ನಾನು ಕಾರ್ ಇಲ್ಲೇ ನಿಲ್ಲಿಸ್ತೇನೆ, ಹೋಗಿ ನಡ್ಕೊಂಡು ಹೋಗಿ ತಗೊಂಡ್ವ. ಲೆಟ್ ಮೀ ಆಸ್ಕ್ ಯು ಎ ಕ್ವಶನ್, ಯು ಟರ್ನ್ ಈಸ್ ಈಸಿ ಆರ್ ಇಸ್ ಡಿಫಿಕಲ್ಟ್? ಇಟ್ ಈಸ್ ಡಿಫಿಕಲ್ಟ್. Yeah, she was walking and then God had mercy on her and He sent some help. Somebody came and gave her and she came so happily because, you know, U-turn is difficult. ಅದರ ಅರ್ಥ ಏನಂತ ಹೇಳಿದ್ರೆ, ಪ್ರಿಯ ಸಹೋದರ ಸಹೋದರಿ, ನಮ್ಮದನ್ನು ಬಿಡಬೇಕು, ದೇವರದನ್ನು ಹಿಡ್ಕೊಳ್ಬೇಕು. ಯು-ಟರ್ನಲ್ಲಿ ಪ್ರಿಯರೇ, ಸುಮ್ಮನೆ ಯು-ಟರ್ನ್ ತಗೊಳಕ್ಕಾಗಲ್ಲ. ಯು-ಟರ್ನಲ್ಲಿ ಮಾಡಬೇಕಾಗಿದೆ, ನಮ್ಮಂದೇನೋ ಬಿಡಬೇಕು. ದೇವ್ರ ವಾಕ್ಯ ಹೇಳ್ತಿದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ, ದೆನ್ ಹೀ ಸೇಸ್, ಹೀ ಈಸ್ ನಾಟ್ ಸೇಯಿಂಗ್ ದಟ್ ಯು ಕ್ಯಾನ್ ಲಿವ್ ವಾಟ್ ಎವರ್ ಯು ವಾಂಟ್. ಯು ನೋ, ಪೀಪಲ್ ದೇ ವಾಂಟ್ ಟು ಡೂ ವಾಟ್ ಎವರ್ ದೇ ವಾಂಟ್ ಟು ಡೂ, ದೇ ಲಿವ್ ಇನ್ ಸಿನ್, ದೇ ಡೋಂಟ್ ಕೇರ್ ಫಾರ್ ಗಾಡ್. ವೆನ್ ದೇ ಕಮ್ ಟು ಚರ್ಚ್ ದೇ ಎಕ್ಸ್ಪೆಕ್ಟ್ ಮಿರಕಲ್, ದೇ ಎಕ್ಸ್ಪೆಕ್ಟ್ ಬ್ಲೆಸ್ಸಿಂಗ್. ಅವರ್ ಗಾಡ್ ಈಸ್ ನಾಟ್ ಅ ಬ್ಲೆಸ್ಸಿಂಗ್ ಮಷಿನ್. ಹಲೋ, ಗಿವಿಂಗ್ ಬಗ್ಗೆ ಅವ್ರು ಏನು ಯೋಚನೆ ಮಾಡಲ್ಲ, ತಮ್ಮ ಕೆಟ್ಟದನ್ನು ಬಿಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಓಕೆ, ದೇವರಿಗೆ ಕೊಡೋ ಪ್ರಾಶಸ್ತ್ಯ ಅವರು ತಮ್ಮ ಜೀವನದಲ್ಲಿ ಕೊಡಲ್ಲ. ಓಕೆ, ಅವ್ರೇನಂತ ಹೇಳಿದ್ರೆ, ನಾವು ದೇವರ ನಾವು ಚರ್ಚಿಗೆ ಬರ್ತೇವೆ, ದೇವರು ನಮಗೆ ಆಶೀರ್ವಾದ ಮಾಡಬೇಕು. ಕೆಲವರು ಹೀಗೆ ಕೇಳ್ತಾರೆ, ಏನು ಸರ್ ನಾವು ಚರ್ಚಿಗೆ ಒಂದು ಆ ತಿಂಗಳು ಹೋದ್ವಿ ಸರ್, ಏನು ಆಗಲಿಲ್ಲ, ಅದಕ್ಕೆ ಇನ್ನೊಂದು ಕಡೆ ಹೋದೆ. ಹೋಗ್ರಿ, ಒಂದು ತಿಂಗಳು ಏನಂತೆ ಅವರು ಒಂದು ಚರ್ಚಿಗೆ ಬಂದರು, ಏನೂ ಆಗಲಿಲ್ಲ, ಅದಕ್ಕೆ ಅವರು ಹೋದ್ರು. ದೇವ್ರು ಹೇಳ್ತಾರೆ, ಏನಾದರೂ ಆಗಬೇಕಾದ್ರೆ ನಿನ್ನ ರಿಸ್ಪಾನ್ಸಿಬಿಲಿಟಿ ಇದೆ, ಟೇಕ್ ಅ ಯು ಟರ್ನ್. ಟರ್ನ್ ಟು ಗಾಡ್, ದಟ್ ಮೀನ್ಸ್ ಗಿವ್ ಅಪ್ ಸಮಥಿಂಗ್, ಹೋಲ್ಡ್ ಆನ್ ಟು ಸಮಥಿಂಗ್ ಎಲ್ಸ್. ಏನೋ ಒಂದು ಬಿಡಬೇಕು, ಏನೋ ಒಂದನ್ನು ಹಿಡ್ಕೊಳ್ಬೇಕು.
ಅದರ ಅರ್ಥ ಏನಂತೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ನಿಮ್ಮದನ್ನು ಬಿಡಿ ನಿಮ್ಮ ಮಾರ್ಗಗಳನ್ನು ಬಿಡಿ ನಿಮ್ಮ ಆಲೋಚನೆಗಳನ್ನು ಬಿಡಿ ನಿಮ್ಮ ಆಸೆಗಳನ್ನು ತ್ಯಾಗ ಮಾಡಿ ಪುಟ್ ಇಟ್ ಆನ್ ದಿ ಆಲ್ಟರ್ ಅಂಡ್ ಲೆಟ್ ದಟ್ ಬರ್ನ್ ಸೇ ಗಾಡ್ ಐ ವಾಂಟ್ ಯು ಆ್ಯಂಡ್ ಯೋರ್ ವೇಸ್ ಆ್ಯಂಡ್ ಯೋರ್ ಪರ್ಪಸ್ ಟು ಬಿ ಡನ್ ಇನ್ ಮೈ ಲೈಫ್ ನಿನ್ನ ಚಿತ್ತವೇ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ಹೊಸ ವರ್ಷಕ್ಕೆ ಕಾಲಿಡುವಾಗಲೇ ಪ್ರಾರ್ಥನೆ ಮಾಡಿ ಹೊಸ ವರ್ಷಕ್ಕೆ ಕಾಲಿಡುವಾಗ ಪ್ರಾರ್ಥನೆ ಮಾಡ್ರಿ ದೇವರೇ ಅಗಲವಾಗಿ ಬಾಯಿ ತೆರೆದೇನೆ ತುಂಬಿಸು ಎರಡನೇದಾಗಿ ದೇವರ ಹತ್ರ ಏನು ಕೇಳ್ತಾ ಇದ್ದೇವೆ ದೇವರೇ ನಾನು ನಿನ್ನ ಸಮೀಪಕ್ಕೆ ಬರ್ತೇನೆ ನೀ ನನ್ನ ಸಮೀಪಕ್ಕೆ ಬಾ ಮೂರನೇದಾಗಿ ನಾವು ಏನು ಮಾಡ್ತೇವೆ ಅಂದರೆ ವಿ ಆರ್ ಟೇಕಿಂಗ್ ಅ ಯು ಟರ್ನ್ ಮೀನ್ಸ್ ವಿ ಆರ್ ಗಿವಿಂಗ್ ಅಪ್ ಅವರ್ ಹ್ಯಾಬಿಟ್ಸ್ ನಮ್ಮದನ್ನು ನಾವು ಬಿಟ್ಟುಕೊಡೋಣ ಅವರದನ್ನು ನಾವು ಹಿಡ್ಕೊಳ್ಳೋಣ ಆಗ ದೇವರು ಖಂಡಿತವಾಗಿ ನೋಡ್ರಿ ಕೆಲವರು ಮೊದಲು ದೇವರ ಮೇಲೆ ಇದ್ದಂಥ ಪ್ರೀತಿ ಇವಾಗ ಅವ್ರಿಗಿಲ್ಲ ನಾನು ನೋಡಿದ್ದೀನಿ ಚರ್ಚಲ್ಲಿ ಮೊದಲು ಏನು ಆಸಕ್ತಿ ಅಬಾಬಾಬಾಬ ಅವರೇ ಮೊದಲು ಓಡಿ ಬರ್ತಾರೆ ಓಕೆ ಅವರೇ ಮೊದಲು ಬೈಬಲ್ ಓದ್ತಾರೆ ಅವರೇ ಎಲ್ಲದರಲ್ಲಿ ಇದ್ದಾರೆ ಎಲ್ಲ ಕೆಲಸದಲ್ಲಿ ಇರ್ತಾರೆ ಓಕೆ ಪ್ರತಿಯೊಂದೊಂದನ್ನು ಮಾಡ್ತಾ ಇರ್ತಾರೆ ಓಕೆ ದೇವರ ಮೇಲೆ ಎಷ್ಟು ಪ್ರೀತಿ ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ ನೀನು ನಿನಗಿದ್ದ ಮೊದಲಿನ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆ ಯು ಹ್ಯಾವ್ ಗಿವನ್ ಅಪ್ ಯು ಆರ್ ಫಸ್ಟ್ ಲವ್ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ 40 ವರ್ಷದಲ್ಲಿ ಆರಂಭ ಶೂರನ್ನು ನಾನು ಭಾಳ ನೋಡಿದ್ದೀನಿ ನಮ್ಮಮ್ಮ ನನಗೆ ಕರಿತಾ ಇದ್ದೆ ಏನಂದರೆ ಆರಂಭ ಶೂರ ಜೋರಾಗಿ ಸ್ಟಾರ್ಟ್ ಮಾಡ್ತೇನೆ ಮುಗಿಸೋದು ನಾನು ಅಂತ ಕೆಲವ್ರು ಏನು ಮಾಡ್ತಾರೆ ಇಮೋಷ್ನಲಿ ಜೋರಾಗಿ ಕಮಾನ್ ಅಂತ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಾವು ನೋಡ್ತಾ ಇರ್ತೀವಿ ಅವ್ನು ಬರೀ ಸ್ಟಾರ್ಟ್ ಮಾಡ್ತಾನೆ ಇನ್ನು ಮುಂದಿನದೆಲ್ಲ ನಾವೇ ನೋಡ್ಬೇಕು ನಮ್ಮ ದೇವರು ಏನಂತೆ ಆದಿಯೂ ಅವರೇ ಅಂತ್ಯನೂ ಅವರೇ ಮಧ್ಯದಿನೂ ಅವರೇ ಹಲಲೂಯ ಸಹೋದರ ಸಹೋದರಿ ಮೊದಲಿನ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೀಯಾ ಓಕೆ ನಾವು ಬಡತನದಲ್ಲಿ ಇದ್ದ ದಿನಗಳನ್ನು ನೆನಪು ಮಾಡಿಕೊಳ್ಳೋಣ ಹೋರಾಟದಲ್ಲಿ ಇದ್ದ ದಿನಗಳನ್ನು ನೆನಪು ಮಾಡಿಕೊಳ್ಳೋಣ ಕಣ್ಣೀರಲ್ಲಿ ಇದ್ದ ದಿನಗಳನ್ನು ನೆನಪು ಮಾಡಿಕೊಳ್ಳೋಣ ರೋಗದಲ್ಲಿ ಇದ್ದ ದಿನಗಳನ್ನು ನೆನಪು ಮಾಡಿಕೊಳ್ಳೋಣ ಆವಾಗ ಎಷ್ಟು ದೇವರನ್ನು ಹಿಡ್ಕೊಂಡಿದ್ವಿ ಎಸ್ ಆವಾಗ ಬಡತನ ಇದ್ದಾಗ ರೋಗ ಇದ್ದಾಗ ಹೋರಾಟ ಇದ್ದಾಗ ಟೀಕೆಗಳು ಬಂದಾಗ ಸಮಸ್ಯೆಗಳು ಬಂದಾಗ ದೇವ್ರೇ 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 ಅಂದವರು ಇವತ್ತು ನಾವು ಲೋಕದ ಸಂಗತಿಗಳನ್ನು ಹಿಡ್ಕೊಂಡಿದ್ವಿ ವಿ ಹ್ಯಾವ್ ಗಾನ್ ಇನ್ ಟು ದ ವರ್ಲ್ಡ್ ವಿ ಹ್ಯಾವ್ ಮೋರ್ ಲವ್ ಫಾರ್ ದ ವರ್ಲ್ಡ್ ದ್ಯಾನ್ ದ ವರ್ಲ್ಡ್ ಸಹೋದರಿ ಸಹೋದರಿ ದೇವರು ವಾಕ್ಯ ಹೇಳ್ತದೆ ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡ್ರಿ ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ ಸೊ ವಿ ಆರ್ ಗೆಟಿಂಗ್ ಇನ್ ಟು ವಿ ಆರ್ ಸ್ಟೆಪಿಂಗ್ ಇನ್ ಟು ನ್ಯೂ ಇಯರ್ ಆ್ಯಂಡ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಓಪನ್ ಅವರ್ ಮೌತ್ ದಟ್ ಹೀ ಮೇ ಫಿಲ್ ಅಸ್ ಆ್ಯಂಡ್ ಸೆಕೆಂಡ್ಲಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ ಕ್ಲೋಸ್ ಟು ಗಾಡ್ ಆ್ಯಂಡ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಅ ಯು ಟರ್ನ್ You have gone away from God. Tappiyoda maga tandeyinda dura hoda yenaitu. He went away from God. What God was expecting from prodigal son was take a U-turn. How he took the U-turn? He gave up. He repented. He gave up all his evil ways and he came to God. Kelavaru baala doddavaru. Doddavaru helri? Gattiyagi helri? ಅವ್ರು ದೊಡ್ಡವರು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಇದೆಲ್ಲ ಬಿಡೋದಿಲ್ಲ ದೇವ್ರು ನಮಗೆ ಆಶೀರ್ವಾದ ಮಾಡಬೇಕು ಏಯ್ ಪಾಸ್ಟರ್ ಕಮ್ ಆ್ಯಂಡ್ ಲೇ ಹ್ಯಾಂಡ್ಸ್ ಆ್ಯಂಡ್ ಪ್ರೇ ಅವ್ರ ತಲೆ ಹೋಗುವಷ್ಟು ನಾವು ಕೈ ಇಟ್ಟರು ದೇವ್ರು ಬಗ್ಗಲ್ಲ ದೇವ್ರು ಯಾರು ಮುಖದಾಕ್ಷಿಣ್ಯ ಮಾಡೋದಿಲ್ಲ ಓಕೆ ಇವರು ದೊಡ್ಡವ್ರು ಇರಲಿ ಯಾರೇ ಇರಲಿ ಎಂಥದೇ ವ್ಯಕ್ತಿಗಳಿರಲಿ ನಮ್ಮ ದೇವರು ಅವರ ಮುಖ ನೋಡಿ ಆಶೀರ್ವಾದ ಮಾಡೋದಿಲ್ಲ ಅವರು ಹೃದಯ ನೋಡಿ ಆಶೀರ್ವಾದ ಮಾಡ್ತಾರೆ ಹಾಲೆಲೂಯ ಲೆಟ್ ಅಸ್ ಟೇಕ್ ಅ ಯು ಟರ್ನ್ ಟು ಗಾಡ್ ಹೊಸ ವರ್ಷಕ್ಕೆ ಕಾಲಿಡ್ತಾ ಇರುವಾಗ ಲೆಟ್ ಅಸ್ ಸೇ ಐ ಆಮ್ ಟೇಕಿಂಗ್ ಅ ಯು ಟರ್ನ್ ಲಾರ್ಡ್ ಐ ಡೋಂಟ್ ವಾಂಟ್ ದ ವರ್ಲ್ಡ್ ಐ ಡೋಂಟ್ ವಾಂಟ್ ದ ಲಸ್ಟ್ ಆಫ್ ದಿಸ್ ವರ್ಲ್ಡ್ ಐ ಡೋಂಟ್ ವಾಂಟ್ ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ದ ವರ್ಲ್ಡ್ ಬಿಕಾಸ್ ದ ವರ್ಲ್ಡ್ ಈಸ್ ಗೋಯಿಂಗ್ ಟು ಗೋ ಟು ವ್ಯಾನಿಶ್ ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಗಾನ್ ಬಟ್ ಐ ವಾಂಟ್ ಯು ಲಾರ್ಡ್ ಐ ವಾಂಟ್ ಯು ಐ ವಾಂಟ್ ಟು ಟೇಕ್ ಯು ಟರ್ನ್ ಐ ವಾಂಟ್ ಯುವರ್ ಥಿಂಗ್ಸ್ ಐ ವಾಂಟ್ ಯುವರ್ ವರ್ಡ್ ಐ ವಾಂಟ್ ಯುವರ್ ವಾಯ್ಸ್ ಐ ವಾಂಟ್ ಯುವರ್ ಪವರ್ ಯುವರ್ ಎಬಿಲಿಟೀಸ್ ಕಮ್ ಟು ಗಾಡ್ ಲೈಕ್ ದ್ಯಾನ್ ಓಕೆ ನಂಬರ್ 4 ಮೂರಾದ್ವಲ್ಲ ನಾಲ್ಕನೇದಾಗಿ ದೇವ್ರ ವಾಕ್ಯ ಏನು ಹೇಳುತ್ತೆ ದೇವ್ರ ವಾಕ್ಯ ಹೀಗೆ ಹೇಳುತ್ತೆ ನಾನು ನಿಮಗೆಲ್ಲ ಕೊಡ್ತೀನಿ ಆಮೇಲೆ ನೀವು ನನಗೆ ಕೊಡ್ರಿ ಏಮೇನ್ ದೇವ್ರ ವಾಕ್ಯ ಏನು ಹೇಳುತ್ತೆ ನಮ್ಮದೇನಾದರೂ ಜವಾಬ್ದಾರಿ ಇದೆಯಾ ಹಲೋ ನಮ್ಮ ಜವಾಬ್ದಾರಿ ಏನು
ನಾವು ಮೊದಲು ಏನು ಮಾಡಬೇಕು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ದ ವರ್ಡ್ ಆಫ್ ಗಾಡ್ ಕ್ಲಿಯರ್ಲಿ ಸೇಸ್ ಲೆಟ್ ಅಸ್ ಡೂ ಅವರ್ ರೆಸ್ಪಾನ್ಸಿಬಿಲಿಟಿ ಏನಂದರೆ ದೇವರು ವಾಕ್ಯ ಹೇಳ್ತದೆ ಕೊಡಿರಿ ಆಗ ಕೊಡಲ್ಪಡೋದು ಲೂಕನ್ ಬರೆಸುವಾರ್ತೆ 6:38 ದೇವರು ವಾಕ್ಯ ನೋಡ್ರಿ ಹೇಳ್ತದೆ ಕೊಡಿರಿ ಆಗ ನಿಮಗೂ ಕೊಡುವರು ಜಡಿದು ಅಲ್ಲಾಡಿಸಿ ಹೊರಚೆಲ್ಲು ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸರಿಗಿಗೆ ಹಾಕುವರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು ಸಹೋದರ ಸಹೋದರಿ You know, the 2019, you may not be a very good giver. You are giving not for somebody. You are giving it for your own self. ಕನ್ನಡದಲ್ಲಿ ಒಂದು ಮಾತು ಓದಿದೆ ನಾನು ಜ್ಞಾನೋಕ್ತಿಯಲ್ಲಿ ಉಪಕಾರಿಯು ತನಗೂ ಉಪಕಾರ ಮಾಡಿಕೊಳ್ಳುವನಂತ I don't know if I get, I'll tell you. ಉಪಕಾರಿಯು ತನಗೂ ಉಪಕಾರ ಮಾಡಿಕೊಳ್ತಾನಂತೆ ಇಫ್ ಐ ಗೆಟ್ ಇಟ್ ಐಲ್ ಟೆಲ್ ಯು 11:17 ಏನು ಹೇಳಿ ಪರೋಪಕಾರವು ತನಗೂ ಉಪಕಾರ ಒಂದ್ಸರಿ ಹೇಳ್ರಿ ನೋಡೋಣ ಕೆಲವರು ನಂಬೋದಿಲ್ಲ ಅವ್ರು ಹೇಳೋದಿಲ್ಲ ಓಕೆ ನಂಬುವವ್ರು ಹೇಳ್ರಿ ಏನ್ರಿ ಹಂಗಂತ ಹೇಳಿದ್ರೆ ಬೇರೆಯವ್ರಿಗೆ ಏನಾದರೂ ಉಪಕಾರ ನೀನು ಮಾಡಿದರೆ ಅದರ ಅರ್ಥ ಉಪಕಾರ ನಿನಗೂ ಮಾಡಿಕೊಂಡ ಹಾಗಾಯಿತು ಅದರ ಅರ್ಥ ಏನಂತ ಹೇಳಿದ್ರೆ ವೆನ್ ಯು ಆರ್ ಗಿವಿಂಗ್ ಟು ಸಂಬಡಿ ಆಸ್ ಅನ್ ಟು ಗಾಡ್ ಯು ಆರ್ ಡೂಯಿಂಗ್ ಗುಡ್ ಟು ಯುವರ್ ಸೆಲ್ಫ್ ಓನ್ಲಿ Hallelujah. That's what the Bible says. You know, when it comes to giving, never be stingy. Don't listen to the devil. The Bible says that you want to be prosperous. You want to receive a blessing, shaken together, running over, full and overflowing blessing. You want heaven to be open for you to receive blessing. Okay, it is not in just in Vande Marga, it is in your giving. ನೀನು ಯಾವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯೋ ದೇವ್ರ ವಾಕ್ಯ ಹೇಳ್ತದೆ ಆಗ ಪರಲೋಕ ನಿನಗೆ ತೆರೆಯಲ್ಪಡ್ತದೆ ಸ್ಥಳ ಹಿಡಿಯಲಾರದಷ್ಟು ಸುವಾರಗಳು ತುಂಬಿ ತುಳುಕುವಷ್ಟು ಆಶೀರ್ವಾದ ಉಂಡು ಉಳಿಯುವಷ್ಟು ಆಶೀರ್ವಾದ ಓಕೆ ಸ್ಥಳ ಹಿಡಿಯಲಾರದಷ್ಟು ಆಶೀರ್ವಾದ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಯು ಆರ್ ರೆಸ್ಪಾನ್ಸಿಬಿಲಿಟಿ ಐ ಹ್ಯಾವ್ ಟು ಗಿವ್tithe, I have to give offering, I have to help the poor people. Whether people like it or not, people may laugh, people may, you know, scold, people may say you are a fool. Let them say anything, but I obey the word of God. Giving is my responsibility. How to make God give? Devru namige kodu hage navu yen madbek? Upvas prayer madbek. ಉಪವಾಸ ಪ್ರೇಯರ್ ಮಾಡಬೇಕು ದೇವ್ರೇ ಅಪ್ಪ ಕರುಣಿಸು ಓಕೆ ಇಡೀ ಹಗಲು ರಾತ್ರಿ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿರಿ ನಾನು ನಿಮಗೆ ಬರೆದು ಕೊಡ್ತೀನಿ ನಿಮಗೆ ಆಶೀರ್ವಾದ ಬರುವುದಿಲ್ಲ ದೇವ್ರ ವಾಕ್ಯ ಹೇಳ್ತದೆ ನೀವು ಕೊಡ್ರಿ ಆಗ ನಾನು ನಿಮಗೆ ಕೊಡ್ತೀನಿ ಹಲಲೂಯ ಹೇಳಿದಾರ ಕೊಡೋದಕ್ಕೆ ಯಾಕೆ ಅಷ್ಟು ತಲೆ ಓಡ್ಕೊಂಡು 40 ದಿವಸ ಅದಕ್ಕೋಸ್ಕರ ಉಪವಾಸ ಪ್ರೇಯರ್ ಮಾಡ್ತೀರ ಜಸ್ಟ್ ಸ್ಟಾರ್ಟ್ ಗಿವಿಂಗ್ joyfully unto the Lord and he will give it back to you. Amen. How he gives, he brings blessings in our body, in our soul, in our spirit, in our children, in our jobs, you know, no matter what is happening around the world, but our God fulfills his promises. Okay, namma javabdari modledagi ಅಗಲವಾಗಿ ಬಾಯಿ ತೆರೀರಿ ಎರಡನೇದಾಗಿ ದೇವರ ಸಮೀಪಕ್ಕೆ ಬನ್ನಿರಿ ಮೂರನೇದಾಗಿ ಟೇಕ್ ಅ ಟರ್ನ್ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ನಾಲ್ಕನೇದಾಗಿ ಕೊಡಿರಿ ಆಗ ನಿಮಗೂ ಕೊಡಲ್ಪಡೋದು ಓಕೆ ಬಹಳ ಪ್ರಾಮುಖ್ಯವಾದದ್ದು ಆದ್ದರಿಂದ ಪ್ರಿಯರಿ ಇನ್ನು ಒಂದೆರಡಿದೆ ಅಷ್ಟೇ ನಾನು ಹೇಳ್ತೀನಿ ಲಕ್ಷ ಕೊಟ್ಟು ಕೇಳೋಣ ಓಕೆ ಇದು ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ನಾವು ಮಾಡಿದರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ನಾವೇನು ದೇವ್ರಿಗೆ ಹೇಳ್ತೇವೆ ಅಂದರೆ ದೇವರೇ ನೀನು ಮೊದಲೆಲ್ಲ ಕೊಡು ಆಮೇಲೆ ನಾವು ನಿನ್ನ ನಂಬ್ತೀವಿ ಓಕೆ ಹಿಂದಿಯೊಳಗೆ ಅದೊಂದು ಅಡ್ವರ್ಟೈಸ್ಮೆಂಟ್ ನಾನು ಯಾವಾಗಲೂ ಹೇಳ್ತೇನೆ ಪೈಲೆ ಇಸ್ತಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ ಪೈಲೆ ಇಸ್ತಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ ನೋಡ್ರಿ ನನಗೂ ಹಿಂದಿ ಬರುತ್ತೆ ನನ್ನ ಹಿಂದಿಗಾಗಿ ಒಂದು ಚಪ್ಪಾಳೆ ತಟ್ಟ್ರಿ ಓಕೆ ಥ್ಯಾಂಕ್ ಯು
ಓಕೆ ನಮ್ಮ ದೇವರೇನು ಹೇಳ್ತಾರೆ ಪಹಲೆ ವಿಶ್ವಾಸ ಕರೋ ಫಿರ್ ಇಸ್ತಮಾಲ್ ಕರೋ ಓಕೆ ನಮ್ಮ ದೇವರೇನು ಹೇಳ್ತಾರೆ ಅಂದರೆ ಮೊದಲು ಏನು ಮಾಡು ನಂಬು ಪ್ರಿಯ ಸಹೋದರ ಸಹೋದರಿ ದೇವ್ರ ವಾಕ್ಯ ಹೇಳ್ತಿದ್ದೆ ಏನಂತ ಹೇಳಿದ್ರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ 2019 ನಂಬಿಕೆಯಿಂದ ಜೀವನ ಮಾಡಿದ್ರಾ ಇವತ್ತು ದೇವ್ರ ಹತ್ರ ನಾವು ಕೇಳೋಣ ದೇವರೇ 2020 ಐ ವಾಂಟ್ ಟು ಲಿವ್ ಬೈ ಫೇತ್ ನೀತಿವಂತನು ನಂಬಿಕೆಯಿಂದಲೇ ಬದುಕು ಜಸ್ಟ್ ಶಾಲ್ ಲಿವ್ ಬೈ ಫೇತ್ ನಂಬಿದರೆ ದೇವರ ಮಹಿಮೆಯನ್ನು 2020 ಅವರ ಮಹಿಮೆ ಕಾಣೋಕ್ಕೆ ನಮ್ಮ ಜವಾಬ್ದಾರಿ ಏನು ನಂಬಿಕೆಯ ಮೂಲಕ ಜೀವನ ಮಾಡೋದು Hallelujah. You the devarig now kelana. Lord, I want to be filled. How many of you are really building your inner man with faith? Nambikeyinda neevu eshtu jana jeevana maartta iddiri. Yen anta helidre priyare, ondu nimge heltene. What faith gives? Faith gives tension free life. When faith comes, tension gone. Hallelujah. Saitana bandu heltane neenu saithiya. ಫೇತ್ ಹೇಳುತ್ತೆ ನೀನು ಬದುಕ್ತೀಯ ಹಲ್ಲೆಲೂಯ ಸೈತಾನ್ ಬಂದು ಹೇಳ್ತಾನೆ ನಿನ್ನ ಕತೆ ಮುಗೀತು ಫೇತ್ ಹೇಳುತ್ತೆ ನಿನ್ನ ಕತೆ ಪ್ರಾರಂಭ ಆಯಿತು ಹಲ್ಲೆಲೂಯ ಹಲ್ಲೆಲೂಯ ಸೈತಾನ ಬಂದು ಹೇಳ್ತಾನೆ ನಿನ್ನ ಜೀವನದಲ್ಲಿ ಇನ್ನು ಯಶಸ್ವಿ ಆಗೋದೇ ಅಲ್ಲ ಫೇತ್ ಹೇಳುತ್ತೆ ಯು ಆರ್ ಮೋರ್ ದ್ಯಾನ್ ಕಾನ್ಕರರ್ ಹಲ್ಲೆಲೂಯ ವಿ ಲಿವ್ ಬೈ ದ ಫೇತ್ ಇನ್ ದ ವರ್ಡ್ ಆಫ್ ಗಾಡ್ ಹಲ್ಲೆಲೂಯ 2020 ಇವತ್ತು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳ್ರಿ ಯುವರ್ ರಿಸ್ಪಾನ್ಸಿಬಿಲಿಟಿ ಸರ್ ಡೋಂಟ್ ಪುಟ್ ಇಟ್ ಆಲ್ವೇಸ್ ಆನ್ ಅ ಪಾಸ್ಟರ್ ಆರ್ ಆನ್ ಅ ಚರ್ಚ್ ಆರ್ ಆನ್ ಸಂಬಡಿ ಸೇಯಿಂಗ್ ದ್ಯಾಟ್ ಓ ನಥಿಂಗ್ ಈಸ್ ಹ್ಯಾಪನಿಂಗ್ ವೆನ್ ಐ ಆಮ್ ಗೋಯಿಂಗ್ ಟು ಒಂದೇ ಮಾರ್ಗ ಸಿನ್ಸ್ 5 years ನಥಿಂಗ್ ಈಸ್ ಹ್ಯಾಪನಿಂಗ್ ಇಟ್ ಈಸ್ ನಾಟ್ ಮೈ ರಿಸ್ಪಾನ್ಸಿಬಿಲಿಟಿ ಇಟ್ ಈಸ್ ಯುವರ್ ರಿಸ್ಪಾನ್ಸಿಬಿಲಿಟಿ ಟು ಟ್ರಸ್ಟ್ ಇನ್ ದ ಲಾರ್ಡ್ ಆ್ಯಂಡ್ ಇನ್ ದ ವರ್ಡ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಓಪನ್ ಫಾರ್ ಯು ಆಮೆನ್ ನಂಬಿದರೆ ದೇವರ ಮಹಿಮೆಯನ್ನು ಕಾಣೆ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಲ್ಲರೂ ಹೇಳೋಣ ನಂಬುವವನಿಗೆ ಎಲ್ಲವೂ ಸಾಧ್ಯ ಈ ದೇವ್ರ ವಾಕ್ಯದ ಮೇಲೆ ನಾವು ನಂಬಿಕೆಯನ್ನು ಇಡೋಣ ನಮ್ಮ ದೇವರನ್ನು ನಾವು ನಂಬಿದ್ದೇವೆ ಆಶಾಭಂಗ ಆಗುವುದಿಲ್ಲ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇರುವಾಗ ಸಹೋದರ ಸಹೋದರಿ ನಾವು ಈ ಸಂಗತಿಯನ್ನು ಮಾಡೋಣ ನಂಬಿಕೆ ಬಹಳ ಪ್ರಾಮುಖ್ಯವಾದ ಒಂದು ಸಲ ನಾವು ಹೇಳೋಣ ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ಸಿದ್ಧಪಡಿಸಿಕೊಳ್ಳುವ ಅಥವಾ ನಮ್ಮ ಜವಾಬ್ದಾರಿ ಏನೆಂದರೆ ಮೊದಲನೇದಾಗಿ ಅಗಲವಾಗಿ ಬಾಯಿ ತೆರೆಯೋಣ ಎರಡನೇದಾಗಿ ದೇವರ ಸಮೀಪಕ್ಕೆ ನಾವು ಬರೋಣ ಆಗ ಅವರು ನಮ್ಮ ಸಮೀಪಕ್ಕೆ ಬರ್ತಾರೆ ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ ಆಗ ಅವರು ನಮ್ಮ ಕಡೆಗೆ ತಿರುಗಿಕೊಳ್ತಾರೆ ನಾಲ್ಕನೇದಾಗಿ ಕೊಡೋಣ ನಾವು ಕೊಡೋಣ ಜಡಿದು ಅಲ್ಲಾಡಿಸಿ ಹೊರಸೂಸುವ ಹಾಗೆ ನಿಮ್ಮ ಸರಿಗೆಗೆ ಹಾಕ್ತಾರಂತ ಅವ್ರು ಹೇಳಿದ್ದಾರೆ ಇದು ನಾಲ್ಕನೇ ನಮ್ಮ ರಿಸ್ಪಾನ್ಸಿಬಿಲಿಟಿ ಐದನೇದಾಗಿ ನಂಬಿಕೆಯಲ್ಲಿ ನಾವು ಮುಂದೆ ಸಾಗೋಣ ನಂಬಿಕೆಯನ್ನು ಕಟ್ಟಿಕೊಳ್ಳೋಣ ಯಾಕಂದರೆ ದೇವ್ರು ಹೇಳ್ತಾರೆ ನೀನು ಮೊದಲು ನಂಬು ನಾವು ದೇವ್ರಿಗೇನು ಹೇಳ್ತೇವೆ ನೀವು ಮೊದಲು ಕೊಡು ನೀವು ಮೊದಲು ಮಾಡು ಮೊದಲು ವಾಸಿ ಮಾಡ ಆಮೇಲೆ ನಾನು ನಂಬ್ತೀನಿ ಈ ಲೋಕದವರೆಲ್ಲ ಏನು ಹೇಳ್ತಾರೆ ಗೊತ್ತಾ ಲೋಕದವ್ರು ಏನು ಹೇಳೋದಂದರೆ ಮೊದಲು ದೇವರು ವಾಸಿ ಮಾಡಲಿ ಮೊದಲು ದೇವರು ನಮಗೆ ಕಾಸು ಕೊಡಲಿ ಇವರು ಕೊಡೋಕ್ಕಿಂತ ಮುಂಚೆನೆ ದೇವರು ಬೇಡ ಅಂದವರು ಕೊಟ್ಟ ಮೇಲೆ ದೇವರು ಬೇಕಂತಾರ ಕೊಟ್ಟ ಮೇಲೆ ದೇವರಿಂದ ಇನ್ನೂ ದೂರ ಹೋಗ್ತಾರೆ ನಮ್ಮ ದೇವರಿಗೆ ಗೊತ್ತುಂಟು ನಮ್ಮ ದೇವರು ಕೊಡುವ ಜೀವನ ಬಲವಾದ ಶಕ್ತಿಯುಳ್ಳ ಜಯದ ಜೀವನ ಯಾವುದ್ರ ಮೂಲಕ ಅಂತ ಹೇಳಿದ್ರೆ ನಂಬಿಕೆಯ ಮೂಲಕ ಹಲ್ಲೆಲೂಯ ಕಡೆಯದಾಗಿ ಅಂದ ತಕ್ಷಣ ಒಂಥರ ಖುಷಿಯಾಗುತ್ತೆ ಅಪ್ಪ ಮುಗಿದವ ಕಡೆಯದಾಗಿ ದೇವ್ರು ಹೇಳ್ತಾರೆ ನೀವು ಬೇಡಿಕೊಳ್ಳಬೇಡ್ರಿ ಓಕೆ ನಮ್ಮ ಜವಾಬ್ದಾರಿ ಏನು ಕೇಳೋದು ನಮ್ಮ ಜವಾಬ್ದಾರಿ ಹೌದಾ ಅಲ್ವಾ ನೀವು ಇಲ್ಲಿಯ ತನಕ ಏನು ಬೇಡಿಕೊಳ್ಳಲಿಲ್ಲ ಅದಕ್ಕೆ ನಿಮಗೇನು ಸಿಕ್ಕಲಿಲ್ಲ ಪ್ರಿಯರೇ ಎಷ್ಟು ಜನ ಪ್ರಾರ್ಥನೆ ಜೀವಿತದಲ್ಲಿ ಕುಗ್ಗಿ ಹೋಗಿದ್ದೀರಿ ಹಿಂದೆ ಬಿದ್ದಿದ್ದೀರಿ ನಾನು ನಿಮಗೊಂದು ಮಾತು ಹೇಳ್ತೀನಿ ಈ 5 ಸಂಗತಿಗಳಲ್ಲಿ ಒಂದರಲ್ಲಿ ನಾವು ಹಿಂದೆ ಬೀಳಬಾರ್ದು ಈ 5 ಸಂಗತಿಗಳನ್ನು ಮುಂದೆ ಇಡಬೇಕು ಪಾಸ್ಟರ್ ನವೀನ್ ನೀವು ಹಂಗೆ ಮಾಡ್ತೀರಾ ಎಸ್ 5 ಸಂಗತಿಗಳನ್ನ ಬಿಡೋಂಗಿಲ್ಲ ಕಷ್ಟ ಬರುತ್ತೆ ಹೋರಾಟ ಬರುತ್ತೆ ಸಂಕಟ ಬರುತ್ತೆ ಟೀಕೆ ಬರುತ್ತೆ ಸ್ಥಿತಿಗತಿಗಳು ಏನೇನೋ ಆಗ್ತವೆ ಪ್ರಾರ್ಥನೆ ಮಾತ್ರ ಬಿಟ್ಟುಕೊಡ್ಬೇಡ್ರಿ ಯಾವಾಗ ನೀವು ಪ್ರಾರ್ಥನೆಯಲ್ಲಿ ಹಿಂದೆ ಬೀಳ್ತೀರಾ
ಎಲ್ಲ ವಿಷಯದಲ್ಲಿ ಹಿಂದೆ ಬೀಳ್ತೀರ. ಓ ಇವ್ರು ಬೇರೆ ಹಬ್ಬ ದೇವ್ರೇ, ಅವರೆಲ್ಲ ಪ್ರೇಯರ್ ಮಾಡೋದಕ್ಕೆ ನಾವು ಇಲ್ಲಿದ್ದೀವಿ. ಎಷ್ಟು ಜನ ನನಗೋಸ್ಕರ ಪ್ರೇಯರ್ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಓಕೆ ಥ್ಯಾಂಕ್ ಯು. ಕೆಲವ್ರು ಎತ್ತಾ ಇಲ್ಲ, ಎಲ್ಲಿ ಸಿಕ್ಕಿಬಿಡ್ತೀವೋ ದೇವ್ರ ಮುಂದೆ ಸುಳ್ಳು ಹೇಳಬೇಕಾಗತ್ತೆ ಅಂತ. ಓಕೆ ಪ್ರಿಯರೇ, ನಿಮಗೋಸ್ಕರ ಪ್ರಾರ್ಥನೆ ಮಾಡಿರಿ, ಸಭೆಗಾಗಿ ಪ್ರೇಯರ್ ಮಾಡಿ. ನಾವು ನಮ್ಮ ದೇಶಕ್ಕಾಗಿ ತುಂಬ ಪ್ರಾರ್ಥನೆ ಮಾಡ್ತೀವಿ. ಈ ವರ್ಷ, ಬರುವ ವರ್ಷ ನಾವು ಇನ್ನೂ ಜಾಸ್ತಿ ಪ್ರೇಯರ್ ಮಾಡ್ತೀವಿ. ಪ್ರಾರ್ಥನೆ ನಮ್ಮದು ಕಡಿಮೆ ಆಗಬಾರ್ದು, ಹೊರತಾಗಿ ಏನಾಗಬೇಕು. ಲೆಟ್ ಮೀ ಆಸ್ಕ್ ಅ ಕ್ವಶನ್, ಹೌ ಮನಿ ಆಫ್ ಯು ಹ್ಯಾವ್ ಗಿವನ್ ಅ ಪ್ರೇಯರ್? ಎಷ್ಟು ಜನ ಪ್ರಾರ್ಥನೆಯಲ್ಲಿ ತಣ್ಣಗಾಗಿ ಹೋಗಿದ್ದೀರಿ? ಎಷ್ಟು ಜನ ಪ್ರಾರ್ಥನೆಯನ್ನು ಬಿಟ್ಕೊಟ್ಟಿದ್ದೀರಿ? ಎಷ್ಟು ಜನ ಪ್ರಾರ್ಥನೆ ಬಿಸಿ ಆಗಿದ್ದೀವಿ ಅಂಥೇಳಿ, ನಾಳೆ ಮಾಡಿದ್ರೆ ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ, ಮುಂದಿನ ವಾರ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದವ್ರು ಎಷ್ಟು ಜನ? ಹೊಸ ವರ್ಷದಲ್ಲಿ ಕಾಲಿಡ್ತಾ ಇದ್ದೀರಲ್ಲ, ಇವತ್ತು ಹೇಳ್ರಿ. ದೇವ್ರು ಹೇಳ್ತಾರೆ, ನಿನ್ನ ಜವಾಬ್ದಾರಿ ಏನು? ಕೇಳ್ಕೊಳ್ಳೋದು. ನೀನೇ ಕೇಳ್ಕೊಂಡಿಲ್ಲ, ನಾನು ನಿನಗೆ ಕೊಡೋ ಯೋಚನೆ ಮಾಡಿಲ್ಲ. ಸಹೋದರ ಸಹೋದರಿ, ನೀವೇ ಯೋಚನೆ ಮಾಡಿ. ದೇವರ ಮಕ್ಕಳಾಗಿ ನಾವೇ ಪ್ರಾರ್ಥನೆ ಮಾಡ್ತಿದ್ರಿ, ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡೋಕ್ಕೆ ನಾವು ಉತ್ತೇಜನ ಕೊಡೋಕ್ಕಾಗತ್ತಾ? ನಿಜವಾಗಿ ನಿಮ್ಮ ಪ್ರಾರ್ಥನೆ ಜೀವಿತ ಬಲವಾದ ಜೀವನ ಆಗಿದೆಯಾ? ಬೆಳಿಗ್ಗೆ ಹೇಳ್ತೇವೆ, ಕಾಡು ದೇವರ ಕಾಟ ಕಳ್ಕೊಂಡಂಗೆ ಎರಡು ನಿಮಿಷ ಪ್ರೇಯರ್ ಮಾಡಿ ಓಡ್ತೇವೆ. ನೋ ನೋ ನೋ, ಪ್ರಾರ್ಥನೆ ಯೇಸು ಸ್ವಾಮಿ ನಮ್ಗೆ ಹೇಳಿಕೊಟ್ಟದ್ದೇನೆಂದರೆ, ಹಿ ಯೂಸ್ ಟು ಗೋ ಟು ದ ಫಾದರ್, ಹ್ಯಾವ್ ಎನ್ ಇಂಟ್ರಾಕ್ಷನ್ ವಿತ್ ಹಿಮ್. ಕೆಲವು ಸಾರಿ ಓಕೆ, ನಾವು ಹೋಗುವಾಗ ಬರುವಾಗ ಪ್ರೇಯರ್ ಮಾಡ್ತೀವಿ. ಕೆಲವರು ನಾನು ಕೇಳ್ತೀನಿ, ಪ್ರೇಯರ್ ಮಾಡ್ತೀವಿ ಸರ್? ನಾವು ಯಾವಾಗಲೂ ಪ್ರೇಯರ್ ಮಾಡ್ತೀವಿ. ಅದು ಹೆಂಗೆ ಯಾವಾಗಲೂ ಮಾಡ್ತೀರಿ? ಹೋಗ್ತಾ ಇರುವಾಗ, ಬರ್ತಾ ಇರುವಾಗ ಸಣ್ಣ ಸಣ್ಣ ಪ್ರೇಯರ್ ಮಾಡ್ತಾ ಇರ್ತೀವಿ. ಓಕೆ, ಅಷ್ಟೇ ಅವರ ಪ್ರೇಯರ್. ಪ್ರಿಯರೇ, ಅದು ಪ್ರೇಯರೇ, ನಾನು ಇಲ್ಲಂತ ಹೇಳಲ್ಲ, ದೇವರು ಅದನ್ನು ಕೇಳೋದಿಲ್ಲ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ನಿಜವಾಗಿಯೂ ಪ್ರಾರ್ಥನಾ ಜೀವಿ. ಯೇಸು ಸ್ವಾಮಿ ಒಂದು ಮಾತು ಹೇಳಿದರು, ಒಂದು ತಾಸಾದರೂ ಪ್ರಾರ್ಥನೆ ಮಾಡಲಾರ್ರ, ಒಂದು ತಾಸು ಪ್ರೇಯರ್ ಮಾಡಲಾರ್ರ ಸ್ವಾಮಿ? ಇವತ್ತು ಇದೇ ಪ್ರಶ್ನೆಯನ್ನು ಒಂದೇ ಮಾರ್ಗದವ್ರು ಕೇಳ್ತಾರೆ. ಈಸ್ ಆಸ್ಕಿಂಗ್ ಯು ಅ ಕ್ವಶನ್, ಯು ಆರ್ ಸೋ ಬಿಸಿ, ಬಟ್ ದ ಲಾರ್ಡ್ ಈಸ್ ಆಸ್ಕಿಂಗ್ ಯು ಅ ಫೈನಲ್ ಥಿಂಗ್. ಯು ಕಾಂಟ್ ಪ್ರೇ ಈವನ್ ಒನ್ ಅವರ್? ಕಾಂಟ್ ಯು ನಾಟ್ ಪ್ರೇ ಫಾರ್ ಒನ್ ಅವರ್ ಎವ್ರಿ ಡೇ? ಪ್ರಿಯರೆ, ಒಂದೊಂದು ಸತಿ ತುಂಬ ಸುಸ್ತಾದಾಗ ಬಂದು ಕೂತ್ಕೊಳ್ತೇನೆ, ನಾನು ನಿಮಗೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಯು ಆರ್ ವೆರಿ ಟಯರ್ಡ್, ಪ್ರೇ ಇನ್ ಟಂಗ್ಸ್. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ನರದಲ್ಲಿ ಶಕ್ತಿ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಎಲ್ಲ ಸಂಕಟ, ನಂಗೆ ದೇವರು ಕೊಟ್ಟಿರುವಂಥ ಒಂದು ದೊಡ್ಡ ಆಶೀರ್ವಾದ ಅಂದರೆ ಪ್ರೇ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡು. ಕೀಪ್ ಸ್ಪೀಕಿಂಗ್ ಇನ್ ಟಂಗ್ಸ್ ಆ್ಯಂಡ್ ಇನ್ ಟಂಗ್ಸ್ ಯು ಸ್ಟಾರ್ಟ್ ಗೆಟಿಂಗ್ ಇನ್ ಟು ಅನದರ್ ವರ್ಲ್ಡ್. ನಿಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗೋದೇ ಪ್ರಾರ್ಥನೆ. ಹಲ್ಲೆಲೂಯಾ. ಇಟ್ ವಿಲ್ ಟೇಕ್ ಯು ಅಂಡ್ ಟು ಮೇಕ್ ಯು ಲಿವ್ ಆನ್ ಅದರ್ ಹೈಯರ್ ಡೈಮೆನ್ಷನ್. ಅನೇಕರು ಪ್ರಾರ್ಥನೆ ಏನಕ್ಕೆ ಮಾಡಬೇಕು, ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಮಾಡದಿದ್ರು ಅಷ್ಟೇ ಅಂತ ಬಿಟ್ಟವ್ರು ಎಷ್ಟೋ ಜನ ಇದ್ದಾರೆ. ಬಟ್ ದ ಬೈಬಲ್ ಸೇಸ್ ಇಟ್ ಈಸ್ ಯುವರ್ ರಿಸ್ಪಾನ್ಸಿಬಿಲಿಟಿ, ಆಸ್ಕ್ ಆ್ಯಂಡ್ ಇಟ್ ಶಾಲ್ ಬಿ ಗಿವನ್. ಯು ಡೋಂಟ್ ಆಸ್ಕ್, ಯು ಡೋಂಟ್ ರಿಸೀವ್. ದಟ್ಸ್ ವಾಟ್ ದ ಬೈಬಲ್ ಸೇಸ್. ಐ ಡೋಂಟ್ ಕೇರ್ ವಾಟ್ ದ ಪೀಪಲ್ ಸೇ, ವಾಟ್ ದೇರ್ ಎಕ್ಸ್ಪೀರಿಯನ್ಸ್ ಈಸ್, ಬಟ್ ದ ಬೈಬಲ್ ಸೇಸ್ ಆಸ್ಕ್. ನಾವು ದೇವ್ರ ಹತ್ರ ಕೇಳಿಕೊಳ್ಳೋಣ, ದೇವ್ರಿಗೆ ಹೇಳೋಣ, ದೇವರೇ ಪ್ರಾರ್ಥನೆ ಮಾಡ್ತೀನಿ. ಬರೀ ನಾವು ಇನ್ನೊಬ್ಬರಿಗೆ ಅದನ್ನು ಕೊಡು ಇದನ್ನು ಕೊಡು, ಅದು ಕೇವಲ ಅದಷ್ಟೇ ಅಲ್ಲ. ಪ್ರಾರ್ಥನೆ, ಪ್ರಾರ್ಥನೆಯಲ್ಲಿ ಎಷ್ಟು ಜನ ನಾವು ಮೇಲೆ ಹೋಗಿದ್ದೀವಿ, ಪ್ರಾರ್ಥನೆಯಲ್ಲಿ ಎಷ್ಟು ಜನ ನಾವು ಬೆಳೆದಿದ್ದೀವಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಈ ಆರು ಸಂಗತಿಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಜವಾಬ್ದಾರಿ ನಾವು ಮೊದಲು ಮಾಡೋಣ, ದೇವರು ತನ್ನ ಜವಾಬ್ದಾರಿ ಮಾಡ್ತಾರೆ. ನೆನಪಲ್ಲಿ ಇಟ್ಕೊಂಡಿರ್ರಿ, ನೀವು ಬಡತನದಲ್ಲಿರಬೇಕು, ರೋಗದಲ್ಲಿರಬೇಕು, ಕಷ್ಟದಲ್ಲಿರಬೇಕು, ಕಣ್ಣೀರಲ್ಲಿರಬೇಕು, ಚಿಂತೆಯಲ್ಲಿರಬೇಕು ಅಂತ ನಮ್ಮ ದೇವರು ಎಂದಿಗೂ ಆಸೆ ಪಡುವನಲ್ಲ. ನಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ. ಉದ್ಧಾರ ಆಗೋದು ಹೇಗೆ, ಉದ್ಧಾರ ಆಗೋದು ಹೇಗೆ ಅಂತ ಹೇಳಿದ್ರೆ, ಮೊದಲೇದಾಗಿ ಅಗಲವಾಗಿ ಬಾಯಿ ತೆರೋಣ, ಎರಡನೇದಾಗಿ ಅವರ ಬಳಿಗೆ ನಾವು ಬರೋಣ, ಅವರು ನಮ್ಮ ಬಳಿಗೆ ಬರ್ತಾರೆ, ಮೂರನೇದಾಗಿ ಅವರ ಕಡೆಗೆ ನಾವು ಯೂ ಟರ್ನ್ ಮಾಡಿ ಬರೋಣ, ಅವರು ನಮ್ಮ ಕಡೆಗೆ ತಿರುಗಿಕೊಳ್ತಾರೆ, ನಾಲ್ಕನೇದಾಗಿ ಕೊಡಿರಿ ಆಗ ನಿಮಗೂ ಕೊಡಲ್ಪಡೋದು, ಐದನೇದಾಗಿ ನಂಬಿಕೆಯಲ್ಲಿ ನಾವು ಮುಂದೆ ಸಾಗೋಣ, ನಾವು ನಮ್ಮ ಮೊದಲು ನಂಬೋಣ, ಆಮೇಲೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕಡೆಯದಾಗಿ ನಾವು ಅವ್ರನ್ನ ಕೇಳಿಕೊಳ್ಳೋಣ, ಆಗ ಅವರು ನಮಗೆ ದಯಪಾಲಿಸ್ತಾರೆ. ಆರ್ ಯು ರೆಡಿ ಟು ಡೂ ದ್ಯಾಟ್? ಇವು ಐದು ಆರು ಸಂಗತಿಗಳನ್ನ ನೆನ್ಬಿಡ್ತೀರಾ? ಪ್ರಿಯರೇ, ನಮಗೆ ಇನ್ನೆರಡು ದಿವಸ ಇದೆ, 30 31.
ನಾವು ದೇವರ ಹತ್ರ ಮನೆಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಿಯರೇ ಪ್ರಾರ್ಥನೆ ಜೀವಿತವನ್ನು ಬಿಟ್ಟು ಕೊಡಬೇಡ್ರಿ ಸ್ಪೆಂಡ್ ಆನ್ ಅವರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ನೋಡ್ರಿ ನೀವು ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡಿದ ಮೇಲೆ ಜೀವನದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ನೀವು ನೋಡ್ರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಜೀವನದಲ್ಲಿ ಬದಲಾವಣೆ ಹೇಗಾಗತ್ತೆ ನೋಡಿ ನೀವು ನಂಬಿಕೆಯಲ್ಲಿ ಮುಂದುವರಿದಾಗ ಜೀವನದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಲೋಕ ಬಿಟ್ಟು ದೇವರ ಕಡೆಗೆ ಬನ್ನಿರಿ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೀರಾ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಡಿಫ್ರೆಂಟ್ ಲೈಫ್ ಫಾರ್ ಅಸ್ 2020 ನಮ್ಮೆಲ್ಲರಿಗೂ ಬೇರೆ ತರವಾದಂಥ ವರ್ಷ ಆಗಿರಲಿ ಹಲ್ಲೆಲೂಯಾ ಬೇರೆ ತರವಾದಂಥ ವರ್ಷ ನಮ್ಮೆಲ್ಲರಿಗಾಗಿ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ